ಅದು ಶತಮಾನದ ಹಳೆ ಶಾಲೆ ಆದರೆ ಇದೀಗ ಹಳೆ ವಿದ್ಯಾರ್ಥಿಗಳಿಂದಲೇ ಈ ಶಾಲೆ ಇತಿಹಾಸ ಬರೆಯೋದಿಕ್ಕೆ ಹೊರಟಿದೆ ಪಾರಂಪರಿಕ ಕಟ್ಟಡಕ್ಕೆ ಸಿಕ್ತಾ ಇದೆ ಹೊಸ ಕಳೆ ಶತಮಾನದ ಶಾಲೆಯಲ್ಲಿ ವಿವಿಧ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದಲೂ ನಡೀತಾ ಇದೆ ಕಾಯಕಲ್ಪ ಏನಿದು ಹಳೆ ಬೇರುಗಳ ಹೊಸ ಕತೆ ಅಂತೀರಾ ನೀವೇ ನೋಡಿ ಶಾಲಾ ವಠಾರ ಹೆಂಚು ಹೊಯ್ಗೆ ಮಣ್ಣಿನ ರಾಶಿ ಸ್ವಚ್ಛತೆಯಲ್ಲಿ ತೊಡಗಿಕೊಂಡ ವಿದ್ಯಾರ್ಥಿಗಳು ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಕಾಲೇಜು ವಿದ್ಯಾರ್ಥಿಗಳು ಇದ್ದಾರೆ ಊರಿನ ಹಿರಿಯ ಗಣ್ಯರಿಂದಲೂ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಎಲ್ಲರೂ ಒಂದಾಗಿ ನಿಂತು ಒಂದು ಫೋಟೋ ಇತ್ತ ಎಲ್ಲರ ಶ್ರಮದಿಂದ ಸುಂದರವಾಗಿ ನಿರ್ಮಾಣಗೊಂಡ ಶಾಲೆ ಎಸ್ ಇದು ಶತಮಾನಗಳನ್ನು ಪೂರೈಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪ್ರೌಢಶಾಲೆಯ ಇತಿಹಾಸ ಅವಿಭಜಿತ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಿರಿ ಸಂಪತ್ತು ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಸಂಪತ್ಪರಿತವಾದ ನಾಡು ಈ ನಾಡಿನಲ್ಲಿ ವಿದ್ಯೆಗೆ ಅದರದೇಯಾದ ಮಣ್ಣನೆ ಇದೆ ವಿದ್ಯಾದೇಗುಲಗಳು ಉನ್ನತ ಮಟ್ಟದ ಶಿಕ್ಷಣದ ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಗಿದೆ ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ಅತ್ಯಂತ ಹಳೆಯ ಶತಮಾನಗಳನ್ನು ಪೂರೈಸಿದ ವಿದ್ಯಾಸಂಸ್ಥೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದ ಶಾಲೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳ ಕೂಡುವಿಕೆಯಿಂದ ಇದೀಗ ಹಳೆಯ ಶಾಲೆ ಹೊಸ ರೂಪವನ್ನ ಪಡೆದಿದೆ ಪ್ರಥಮ ಹಂತದ ನವೀಕರಣ ಕಾರ್ಯದಲ್ಲಿ ಪೂರ್ಣಗೊಂಡ ಆರು ತರಗತಿಗಳ ಕೊಠಡಿಗಳ ಹಸ್ತಾಂತರ ಕಾರ್ಯಕ್ರಮವು ಮಾದರಿಯಾಗಿ ನಡೆದಿದೆ ಶಾಲೆಯ ಹಳೆ ವಿದ್ಯಾರ್ಥಿಗಳ ಕೂಡುವಿಕೆಯೊಂದಿಗೆ ಶಾಲಾ ಕೊಠಡಿಗಳ ಹಸ್ತಾಂತರ ಕಾರ್ಯಕ್ರಮ ನಡೆದಿದ್ದು ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಹಾಗೂ 1943ನೇ ಬ್ಯಾಚ್ನ ಹಳೆ ವಿದ್ಯಾರ್ಥಿ ಬಿ ರಾಧಾಕೃಷ್ಣ ಕಡಬಿಳ್ತಾಯ ಅವರು ದೀಪ ಬೆಳಗಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ನಗರಸಭೆ ಅಧ್ಯಕ್ಷರಾದ ಜೀವಂದರ್ ಜೈನ್ ಹಾಗೂ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ ಹಾಗೂ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಸಮಾಜದಲ್ಲೇ ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನ ಈ ಸಂಸ್ಥೆ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಜೊತೆಯಲ್ಲಿ ಅವರ ಹೆಸರು ಕೂಡ ಶಾಶ್ವತವಾಗಿ ಉಳಿಯುವಂತಹ ಕೆಲಸ ಇದಾಗಿದೆ ಅಂತ ಹೇಳ್ತಾ ಎಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಕೂಡ ಈ ಸಂಸ್ಥೆ ಹಳೆ ವಿದ್ಯಾರ್ಥಿ ಎಲ್ಲೋ ಒಂದು ಕಡೆ ಆ ಮೂಲೆಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಂತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಇವತ್ತು ಅದೇ ಸಂಸ್ಥೆಯ ಒಂದು ವೇದಿಕೆಯಲ್ಲಿ ಬಂದು ಮಾತಾಡುವಂತ ಅವಕಾಶ ನನಗೆ ಸಿಕ್ಕಿದ್ರೆ ಈ ಸಂಸ್ಥೆ ನನಗೆ ಕೊಟ್ಟಂತ ಶಿಕ್ಷಣ ಇರಬಹುದು ನನಗೆ ಕೊಟ್ಟಂತ ಸಂಸ್ಕಾರ ಇರಬಹುದು ನನಗೆ ಕೊಟ್ಟಂತ ಸಂಸ್ಕೃತಿಯ ಅದನ್ನ ಪಡ್ಕೊಂಡಂತ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇವತ್ತು ಈ ಒಂದು ತಾಲೂಕಿನ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸುವಂತ ಒಂದು ಸಂದರ್ಭ ಬಂದಕ್ಕೋಸ್ಕರ ಈ ಶಾಲೆ ನನಗೆ ಪ್ರೇರಣೆ ಕೊಟ್ಟಂತ ಶಾಲೆ ಈ ಸಂಸ್ಥೆ ನನಗೆ ಒಂದು ಗೌರವವನ್ನ ಸಮಾಜದಲ್ಲಿ ಕೊಟ್ಟಿರತಕ್ಕಂತ ಸಂಸ್ಥೆ ಅಂತ ಹೇಳಿ ಅತ್ಯಂತ ಹೆಮ್ಮೆ ಎನಿಸ್ತಾ ಇದೆ ಈ ಸಂದರ್ಭದಲ್ಲಿ ಇನ್ನು ಖುಷಿ ಆಗ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಸ್ನೇಹಿತರಾದವರೊಬ್ಬರು ಆ ಲೆಕ್ಕ ಪತ್ರವನ್ನು ತಮ್ಮ ಮುಂದೆ ಇಟ್ರು ಇವತ್ತು ಒಂದಷ್ಟು ಹಣವನ್ನು ನಾವು ಸಂಗ್ರಹ ಮಾಡ್ತೇವೆ ಖರ್ಚು ಮಾಡ್ತೇವೆ ಲೆಕ್ಕವನ್ನು ಯಾರು ಕೊಡುವುದಿಲ್ಲ ಒಂದೊಂದು ಇಂಚು ಒಂದೊಂದು ಪೈಸೆಯ ಲೆಕ್ಕವನ್ನು ಕೂಡ ತಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅತ್ಯಂತ ಪಾರದರ್ಶಕವಾಗಿ ಒಂದು ರೂಪಾಯಿ ಸಂಗ್ರಹ ಆಗಿದ್ರು ಅದರ ಖರ್ಚನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಬಹುಶಃ ಅವ್ರು ಹೇಳ್ತಾ ಇದ್ರು ಊಟದ ಖರ್ಚನ್ನು ಕೂಡ ಸೇರಿಸಿಕೊಂಡಿದ್ದಾರೆ ಬಹುಶಃ ಇದು ಅತ್ಯಂತ ಒಳ್ಳೆಯ ಕೆಲಸ ಯಾಕಂತ ಹೇಳಿದ್ರೆ 10 ರೂಪಾಯಿ ಕೊಡುವರಿಗೆ ಇದು ಪ್ರೇರಣೆ ಆಗುತ್ತೆ ಯಾವುದೇ 1 ರೂಪಾಯಿ ಕಲೆಕ್ಷನ್ ಆದಾಗ ಕೂಡ ಅದರಲ್ಲಿ ಯಾವ ಉಪಯೋಗ ಆಗುತ್ತೆ ಅದು ಇದಾಗೋದಿಲ್ಲ ಅಂತ ಹೇಳುವ ಮಾತನ್ನು ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ ಬಹುಶಃ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ನವೀಕೃತವಾದಂತಹ ಒಂದು ಕಟ್ಟಡವನ್ನ ಇವತ್ತು ಸಂಸ್ಥೆಗೆ ಕೊಡಮಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಇದೇ ವೇಳೆ ಶಾಲಾ ಘಂಟೆಗೆ ಹಾಗೂ ಧ್ವನಿವರ್ಧಕಕ್ಕೆ ಚಾಲನೆಯನ್ನ ನೀಡಲಾಯಿತು ಬಳಿಕ ಶಾಲೆಯ ಅಭಿವೃದ್ಧಿಗೆ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಲು ಶ್ರಮಿಸಿದ ದೈಹಿಕ ಶಿಕ್ಷಕಿಯಾದ ಗೀತಾಮಣಿಯವರಿಗೆ ಸನ್ಮಾನ ನೆರವೇರಿತು
ಅಂತೆಯೇ ಸ್ವಯಂ ಸೇವಕರಾಗಿ ಸಹಕರಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. 1916ರಲ್ಲಿ ಆರಂಭವಾದ ವಿದ್ಯಾದೇಗುಲವೇ ಕೊಂಬೆಟ್ಟು ಬೋರ್ಡ್ ಹೈಸ್ಕೂಲ್. ವಿದ್ಯೆ ಪಡೆಯಬೇಕೆಂದು ಹಂಬಲಿಸುತ್ತಿದ್ದ ಅದೆಷ್ಟೋ ಮನಗಳಿಗೆ ನೆರಳನ್ನ ನೀಡಿದ ವಿದ್ಯಾಗೋಪುರ. ಸಹಕಾರಿ ಪಿತಾಮಹ ಕೀರ್ತಿಶೇಷ ಮೊಳಹಳ್ಳಿ ಶಿವರಾಯರಂತಹ ಗಣ್ಯರ ನೇತೃತ್ವದಲ್ಲಿ ಆರಂಭವಾದ ಶಾಲೆ ಇದೀಗ ತನ್ನ 104ನೇ ಶೈಕ್ಷಣಿಕ ವರ್ಷಗಳಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಜ್ಞಾನ ಎರೆದು ಬಾಳನ್ನು ಬೆಳಗುವ ಕಾರ್ಯವನ್ನ ಮಾಡಿದೆ ಅನ್ನೋದೇ ಹೆಮ್ಮೆಯ ವಿಚಾರ. ಇಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶದಲ್ಲಿ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಅಲ್ಲದೆ ಪುತ್ತೂರಿನಲ್ಲಿ ಉನ್ನತ ಹುದ್ದೆಯಲ್ಲಿರುವ ಅದೆಷ್ಟೋ ವಿದ್ಯಾರ್ಥಿಗಳು ಕೊಂಬೆಟ್ಟು ಬೋರ್ಡ್ ಹೈಸ್ಕೂಲ್ನ ಕೂಸುಗಳು ಅನ್ನೋದೇ ಪುತ್ತೂರಿನ ಗರಿಮೆ. ಇದೀಗ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವಂತೆ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಸ್ವಲ್ಪ ವಿರಾಮ ಮಾಡಿಕೊಂಡು ಕರಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಜನವರಿ 2ರಂದು ಆರಂಭವಾದ ಈ ಕಾರ್ಯ ಫೆಬ್ರವರಿ 10ರ ವೇಳೆಗೆ 6 ಕೊಠಡಿಗಳನ್ನ ಸಂಪೂರ್ಣವಾಗಿ ನವೀಕರಣಗೊಳಿಸಿ ಹಸ್ತಾಂತರಿಸುವಲ್ಲಿ ಅದೆಷ್ಟೋ ವ್ಯಕ್ತಿಗಳ ಬೆವರಿನ ಶ್ರಮವಿದೆ, ಅದೆಷ್ಟೋ ಕೈಗಳ ಸಹಾಯವಿದೆ. ನವೀಕರಣ ಮಾಡಿ ಇದೀಗ ಸಾಮಾನ್ಯ ಶಾಸಕ ಸಂಜೀವ ಮಠಂದೂರು ಅವರಿಂದ ಅದನ್ನು ಶಾಲೆಗೆ ಹಸ್ತಾಂತರಗೊಳಿಸಲಾಗಿದೆ. ಈ ಒಂದು ಮಹತ್ ಕಾರ್ಯದಲ್ಲಿ ಅನೇಕ ಹಿರಿಯ ವಿದ್ಯಾರ್ಥಿಗಳು, ಊರಿನ ಗಣ್ಯರು, ಇಲಾಖೆಗಳು ಎಲ್ಲರೂ ಸೇರಿದ್ದಾರೆ. ಅವರಿಗೆ ಮೊದಲಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಈ ಒಂದು ಕಲ್ಪನೆ ಹಲವು ವರ್ಷಗಳಿಂದ ಇತ್ತು. ಆದರೆ ಕಳೆದ ಡಿಸೆಂಬರಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರ ಸಭೆಯನ್ನು ಕರೆದು ಮಾನ್ಯ ಶಾಸಕರ ನಿರ್ದೇಶನದ ಪ್ರಕಾರ ಈ ಒಂದು ಕೆಲಸಕ್ಕೆ ನಾವು ಕಾರ್ಯ ಕೈಗೊಂಡೆವು. ಹಾಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಗಣ್ಯರ ಹೆಚ್ಚಿನ ಇವತ್ತಿನವರೆಗೆ 16 ಲಕ್ಷಕ್ಕಿಂತಲೂ ಹೆಚ್ಚು ಧನ ಸಹಾಯವನ್ನು ಹಾಗೆ ವಸ್ತು ರೂಪದ ಸಹಾಯಗಳು ಹೀಗೆ ಸಿಮೆಂಟ್ ಇತ್ಯಾದಿಗಳನ್ನು ದಾನಿಗಳಿಂದ ಇಲ್ಲಿಗೆ ಹರಿದು ಬರುವಾಗೆ ಆಯಿತು. ಹಾಗೆ ಆ ಒಂದು 6 ತರಗತಿ ಕೊಠಡಿಯ ಕೆಲಸ ಒಂದು ಹಂತದಲ್ಲಿ ತರಗತಿಯನ್ನು ಜರೂರಾಗಿ ಆರಂಭಿಸಬೇಕು ಅಂತ ಹೇಳುವ ಇಲಾಖೆಯ ಸೂಚನೆ ಇದ್ದ ಕಾರಣ ಅದನ್ನು ಇವತ್ತಿಗೆ ಹಸ್ತಾಂತರಗೊಳಿಸಿದ್ದೇವೆ. ಹಾಗೆ ಈ ಕಾರ್ಯ ಖಂಡಿತ ಇದರಲ್ಲಿ ಇಲ್ಲಿಗೆ ನಿಲ್ಲುವುದಿಲ್ಲ. ಓದಿರೋ ಶಾಲೆಯಲ್ಲಿ ಅದೆಷ್ಟೋ ಜನ ಮರೀತಾರೆ. ಒಮ್ಮೆ ಓದು ಮುಗಿದ ಮೇಲೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಆ ಶಾಲೆಯನ್ನ ತಿರುಗಿ ಕೂಡ ನೋಡಲು ಬಯಸೋದಿಲ್ಲ. ಆದ್ರೆ ನಮ್ಮ ಪುತ್ತೂರಿನ ಶಾಸಕರು ಹಾಗಲ್ಲ ನೋಡಿ. ಇವರು ಕೊಂಬೆಟ್ಟು ಪ್ರೌಢಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಯೇ ಅಲ್ಲ. ಆದ್ರೆ 1978ರಲ್ಲಿ ಇದೇ ಕೊಂಬೆಟ್ಟು ಹೈಸ್ಕೂಲ್ನಲ್ಲಿ SSLC ಪರೀಕ್ಷೆ ಬರೆದವರು. ಈ ವಿದ್ಯಾಸಂಸ್ಥೆಯಲ್ಲಿ ಪರೀಕ್ಷೆ ಬರೆದಿದ್ದೇನೆ ಅನ್ನೋ ಹೆಮ್ಮೆಯಿಂದ ಶಾಸಕ ಸಂಜೀವ ಮಠಂದೂರು ಅವರು ಈ ಶಾಲೆಯ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ಕೊಂಬೆಟ್ಟು ಶಾಲೆಗೂ ಸಂಜೀವ ಮಠಂದೂರು ಅವರಿಗೂ ಇರುವುದು ಶೈಕ್ಷಣಿಕ ಸಂಬಂಧ. ಈ ಸಂಬಂಧವೇ ಅವರನ್ನ ಈ ಕಾರ್ಯ ಮಾಡಿಸಿದೆ. ಶಾಸಕರ ಈ ಹೃದಯ ಶ್ರೀಮಂತಿಕೆ ನಿಜವಾಗ್ಲೂ ಮೆಚ್ಚುವಂತದ್ದು. ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದಲ್ಲಿ ಒಂದು ಪರಂಪರೆ ಇದೆ, ಪ್ರತಿ ದೇಶಕ್ಕೊಂದು ಪರಂಪರೆ ಇದೆ. ಅಮೆರಿಕದ ಪರಂಪರೆ, ಇಂಗ್ಲೆಂಡ್ನ ಪರಂಪರೆ, ಭಾರತದ ಪರಂಪರೆ ವಿಭಿನ್ನವಾದ್ದು. ಆ ಪರಂಪರೆಗೆ 1000 ವರ್ಷದ ಇತಿಹಾಸ ಇದೆ. ಆ ಇತಿಹಾಸವೇ ಪರಂಪರೆ. ಆ ಪರಂಪರೆಯನ್ನು ಮೆಲುಕು ಹಾಕುವಂತ ಕೆಲಸವನ್ನು ಬಹುಶಃ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಮಾಡಿದ್ದಾರೆ. ಗುರು ಶಿಷ್ಯ ಪರಂಪರೆ, ಆ ಗುರು ಶಿಷ್ಯ ಪರಂಪರೆಯನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಈ ದೇಶದ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಕೊಡುಗೆ ಏನು, ಮುಂದಿನ ಭಾವಿ ಜನಾಂಗಕ್ಕೆ ನಾವೇನು ಸಂದೇಶವನ್ನು ಕೊಡಬಹುದು ಎನ್ನುವುದನ್ನು ನಮ್ಮ ಐತಿಹಾಸಿಕವಾದಂತ ಈ ಒಂದು ಪಾರಂಪರಿಕವಾದಂತ 105 ವರ್ಷ ಇತಿಹಾಸ ಇರುವಂತ ಕೊಂಬೆಟ್ಟು ಪ್ರೌಢಶಾಲಾ ವಿಭಾಗದ ಹಿರಿಯ ವಿದ್ಯಾರ್ಥಿಗಳು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಇತರ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳಿಕೆ ನಿಚ್ಚ ಪಡ್ತಾ ಇದ್ದೇನೆ. ಯಾವತ್ತೂ ಒಂದು ದ್ವಾರ ಕೊಡಬೇಕಿದ್ರೆ ಅಲ್ಲಿ ಒಂದು ಬೋರ್ಡ್ ಬೇಕು, ಶಿಲೆಯಲ್ಲಿ ನಮ್ಮ ಹೆಸರು ಬೇಕು, ಇಲ್ಲ ನಾಳೆ ಪತ್ರಿಕೆಯಲ್ಲಿ ಬರಬೇಕು, ಇಲ್ಲದೆ ಹೋದರೆ ನಾನು ಕೊಟ್ಟ ದಾನ ಸಾರ್ಥಕತೆಯನ್ನು ಪಡೆಯುವುದಿಲ್ಲ ಅಂತ ಹೇಳುವಂಥದ್ದು ಬಹಳಷ್ಟು ಜನರ ಮಾನಸಿಕತೆ. ಆದರೆ ಯಾವುದೂ ಇಲ್ಲದೆ
ಒಂದು ಕಟ್ಟಡದ ರಿಪೇರಿಗೆ ದುಡ್ಡು ಕೊಡ್ತಾರೆ ಅಂತ ಆದ್ರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಹೃದಯ ಶ್ರೀಮಂತಿಕೆ ಏನು ಅಂತ ಹೇಳಿ ನಾವು ಇವತ್ತು ಇಲ್ಲಿ ತಿಳ್ಕೊಳ್ಳುವಂತ ಸಂಗತಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವುದು ಬೇರೆ ಶಿಥಿಲಾವಸ್ಥೆಯಲ್ಲಿ ಇರುವಂತ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡುವುದು ಬೇರೆ ಇದು ಒಂದು ಬದುಕು ಕೊಡುವ ಕೆಲಸ ಒಂದು ಪರಂಪರೆಯನ್ನು ನಿರ್ಮಾಣ ಮಾಡುವಂತ ಕೆಲಸ ಅಂತ ಹೇಳಿಕೆ ಇಚ್ಛಪಡ್ತಾ ಇದ್ದಾರೆ ಇವತ್ತು ದೇವ ಮಂದಿರ ಹೇಗೋ ಹಾಗೆ ಜ್ಞಾನ ಮಂದಿರ ಅಂತ ಕೂಡ ಹಾಗೆ ಅಂತ ಹೇಳಿ ಇನ್ನು ನವೀಕರಣಗೊಂಡ ತರಗತಿ ಕೊಠಡಿಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಗಳಿಸಿದ ಕುಮಾರಿ ದೀಪ್ತಿ ಹಾಗೂ ಶಿವಾನಿ ಅವರನ್ನ ಸನ್ಮಾನಿಸಲಾಯಿತು ಇದೇ ವೇಳೆ ಅಭಿಜಿತ್ ನಿವೃತ್ತ ದೈಹಿಕ ಶಿಕ್ಷಕರಾದ ಹರಿಣಾಕ್ಷ ನಿವೃತ್ತ ಉಪಪ್ರಾಂಶುಪಾಲೆ ಜಯಲಕ್ಷ್ಮಿ ನಾರಾಯಣ ಭಟ್ ಎಸ್ಡಿಎಂಸಿ ಸದಸ್ಯರಾದ ಸುರೇಶ್ ರೈ ಪಡಿವಾಳ ಸವಿತಾ ಹಿರಿಯ ವಿದ್ಯಾರ್ಥಿಗಳಾದ ರವಿಪ್ರಸಾದ್ ಉಪಾಧ್ಯಾಯ ಇವರುಗಳನ್ನ ವಿಶೇಷವಾಗಿ ಗೌರವಿಸಲಾಯಿತು ಜೊತೆಗೆ ಮರಾಠಿ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ನಾಯ್ಕ್ ಅತಿಥಿಗಳನ್ನ ಗೌರವಿಸಿದ್ರು ಹಿರಿಯ ವಿದ್ಯಾರ್ಥಿ ವಿವೇಕಾನಂದ ಕಾಲೇಜ್ನ ಭೌತಶಾಸ್ತ್ರ ಉಪನ್ಯಾಸಕರಾದ ಹರೀಶ್ ಶಾಸ್ತ್ರಿ ಅವರು ಪುನರ್ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಸಹಕಾರ ಹೇಗಿತ್ತು ಎಂಬುದರ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರು ಮಧುಸೂದನ್ ಅವರು ಲೆಕ್ಕಪತ್ರ ಮಂಡಿಸಿದ್ರು ಆದಿತ್ಯ ನಾರಾಯಣ ಶಾಲೆಯಲ್ಲಿ ನಡೆದ ಕಾರ್ಯಗಳ ಬಗ್ಗೆ ವಿವರಣೆಯನ್ನ ನೀಡಿದ್ರು ಶಿಕ್ಷಕ ಗ್ರೆಗೋರಿ ಅವರು ದಾನಿಗಳ ಹೆಸರುಗಳನ್ನ ತಿಳಿಸಿದ್ರು ಜೊತೆಗೆ ಹಿರಿಯ ಶಿಕ್ಷಕಿ ಗೀತಾಮಣಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆಯಾದ ವಿದ್ಯಾ ಆರ್ ಗೌರಿ ಶ್ರೀ ಮಹಾಲಿಂಗೇಶ್ವರ ಐಟಿಐ ಸಂಚಾಲಕ ಯುಪಿ ರಾಮಕೃಷ್ಣ ಪ್ರಾಂಶುಪಾಲರಾದ ಹರೀಶ್ ಬೈ ಅಬ್ರಾಹಂ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ರಾಜೇಶ್ ಬನ್ನೂರು ಯು ಲೋಕೇಶ್ ಹೆಗ್ಡೆ ನಗರಸಭಾ ಸದಸ್ಯರಾದ ಶಿವರಾಮ ಸಫಲ್ಯ ಗೌರಿ ಬನ್ನೂರು ಅರಣ್ಯ ಇಲಾಖೆಯ ಸುಬ್ಬಯ್ಯ ನಾಯ್ಕ್ ನಿವೃತ್ತ ಶಿಕ್ಷಕ ನಾರಾಯಣ ಭಟ್ ಅವರ ಪುತ್ರ ಸುಹಾಸ್ ಉದಯ್ ಕುಮಾರ್ ಪ್ರಮೋದ್ ಗಣೇಶ್ ಆಚಾರ್ಯ ಗಿರೀಶ್ ಕರಿಯಾಡಿ ಆದಂ ಸುಧಾಂಶು ದಯಾನಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.